ಅಯೋಗ್ಯ ನಂತರ ಮತ್ತೊಮ್ಮೆ ಸೂಪರ್ ಅಯ್ಯೋ ನನಗಂತೂ ತುಂಬಾ ಸಂಭ್ರಮ ಇವತ್ತು ನಿಜವಾಗ್ಲೂ ಕೂಡ ಶ್ರೀರಾಮನ ಅನುಗ್ರಹದಿಂದನೇ ಇಂತ ಪುಣ್ಯ ಸ್ಥಳದಲ್ಲಿ ಇವತ್ತು ನಮ್ಮ ಬಹು ನಿರೀಕ್ಷಿತ ಶೋಕಿವಾಲ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ ಇದೆಲ್ಲೂ ಕೂಡ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹಾಗಾಗಿ ನಾನು ಮೊದಲನೇದಾಗಿ ತಮಗೆ ನಾಡಿನ ಜನತೆಗೆ ಶ್ರೀರಾಮನಮಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗಂತೂ ಖುಷಿ ದಿವಸ ಕಾರಣ ಯಾಕೆಂದರೆ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸಂಸ್ಥೆಯ ಮೊದಲನೇ ಚಿತ್ರ ಚಮಕ್ನಿಂದ ಹಿಡಿದು ಅಯೋಗ್ಯ ಬೀರ್ಬಲ್ ಗುಬ್ಬಿಮಲ್ಲ ಮಾತ್ರ ಹೀಗೆ ಒಂದರ ನಂತರ ಒಂದು ಒಂದರ ನಂತರ ಅಂದ್ರೆ ಎಲ್ಲವೂ ಕೂಡ ಅದ್ಭುತ ಯಶಸ್ಸನ್ನು ತಾವೆಲ್ಲರಿಗೂ ಕೂಡ ಕೊಟ್ಟಿದ್ದೀರಿ ಹಾಗಾಗಿ ಅದರದೇ ಮುಂದುವರೆದ ಭಾಗ ಶೋಕಿವಾಲ ಶೋಕಿವಾಲ ನನಗೆ ಯಾಕೆ ತುಂಬ ಖುಷಿ ಅಂದರೆ ನನಗೆ ಇಷ್ಟೋ ಚಿತ್ರಗಳಲ್ಲಿ ನನಗೆ ತುಂಬ ಖುಷಿ ತಂದು ಕೊಟ್ಟಿತ್ತು ಅಯೋಗ್ಯ ಸಿನಿಮಾ ಯಾಕಂದ್ರೆ ನಾವೆಲ್ಲ ಹಳ್ಳಿ ಹಿನ್ನೆಲೆಯವರು ಎಲ್ಲ ಎಲ್ಲ ಇಡೀ ನಾಡಿನ ಜನತೆ ಶೇಕಡ 67% ಇವತ್ತು ಹಳ್ಳಿನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಆ ಜನಜೀವನದ ನೈಜ ಚಿತ್ರ ನಮ್ಮ ಶೋಕಿವಾಲ ಈ ದಿನನಿತ್ಯ ಹಳ್ಳಿನಲ್ಲಿ ಇವತ್ತು ಏನು ನಡೀತಾ ಇದೆ ಆ ಒಂದು ಮನರಂಜನೆ ರೂಪದಲ್ಲಿ ನಮ್ಮ ಜಾಕಿ ತಿಮ್ಮೇಗೌಡ ಮೊದಲನೇ ಪ್ರಯತ್ನ ಇದು ನಿರ್ದೇಶನ ತುಂಬ ಅದ್ಭುತವಾಗಿ ಬಂದಿದೆ ಹಾಡುಗಳು ಅಷ್ಟೇ ನಮ್ಮ ಶ್ರೀಧರ್ ಸಂಭ್ರಮ ಅವರು ಅದ್ಭುತ ಹಾಡುಗಳನ್ನು ಎಂಟೈರ್ ಆಲ್ಬಮ್ ಇಟ್ಟುಕೊಟ್ಟಿದ್ದಾರೆ ನಮ್ಮ ಕ್ರಿಸ್ಟಲ್ ಮ್ಯೂಸಿಕಲ್ಲಿ ಎಲ್ಲ ಟ್ರೆಂಡಿಂಗಲ್ಲಿ ಇದೆ ಹಾಗಾಗಿ ಮಿಲಿಯನ್ಸ್ ಗಟ್ಟಲೆ ಹೋಗಿದೆ ನನಗಂತೂ ತುಂಬ ಖುಷಿ ಕೊಟ್ಟಂತ ಸಿನಿಮಾ ಮೇಲೆ ಬಹಳ ನಿರೀಕ್ಷೆ ಉಂಟಾಕಿರುವಂತ ಸಿನಿಮಾ ಇದು ನನಗೆ ನೋಡಿ ಈಗ ಅಜಯ್ ರಾವ್ ಅವರ ವೃತ್ತಿ ಜೀವನದಲ್ಲೂ ಕೂಡ ಇದೇ ಮೊದಲನೇ ಸಿನಿಮಾ ಹಳ್ಳಿ ಹಿನ್ನೆಲೆ ಸಿನಿಮಾ ಅದರ ಕಡೆ ಮಂಡ್ಯ ಶೈಲಿ ಸಿನಿಮಾ ಇದು ನಮ್ಮ ಬ್ಯಾನರ್ಲ್ಲೂ ಕೂಡ ಮೊದಲನೇ ಅವರದು ಕಾಂಬಿನೇಷನ್ನು ಮತ್ತು ಸಂಜನಾ ಅವರು ಕೂಡ ಮೊದಲನೇ ಕಾಂಬಿನೇಷನ್ನು ನಮ್ಮ ಸಿನಿಮಾ ಒಟ್ಟಾರೆ ಒಂದೇ ರೀತಿಯಲ್ಲಿ ಹೇಳೋದಾದರೆ ಸಂಜನಾ ಅವರಾಗ್ಬೋದು ಅಜಯ್ ರಾವ್ ಅವರದ್ದು ಹಲವಾರು ನಟರಾಗ್ಬೋದು ಮತ್ತು ಜಾಕಿ ಆಗ್ಬೋದು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಇಷ್ಟೂ ಜನಕ್ಕೂ ಕೂಡ ಇದು ಮೊದಲನೇ ಫಸ್ಟ್ ಕಾಂಬಿನೇಷನ್ನು ಅವ್ರಿಗೆ ಅವರು ಅಷ್ಟೇ ಭಾಳ ಥ್ರಿಲ್ ಆಗಿದೆ ಸಿನಿಮಾ ನಾವು ಚಿತ್ರೀಕರಣ ಸಮಯದಲ್ಲೇ ಕೂಡ ಆ ಒಂದು ಆ ಸಂಭ್ರಮವನ್ನು ನಾವು ಎಂಜಾಯ್ ಮಾಡಿದ್ದೇವೆ ಈಗ ಸಿನಿಮಾ ಕೂಡ ಅಷ್ಟೇ ತುಂಬ ನಿರೀಕ್ಷೆಗೂ ಮೀರಿ ಮಹಾ ಮನರಂಜನೆ ಮಹಾಪೂರನೇ ಈ ಸಿನಿಮಾದಲ್ಲಿ ಅಡಗಿದೆ ತುಂಬ ಹಾಸ್ಯ ಇದೆ ಹಾಸ್ಯ ಮಿಶ್ರಿತ ಕಂಪ್ಲೀಟ್ ಕಮರ್ಷಿಯಲ್ ಕಾಮಿಡಿ ಸಿನಿಮಾ ಇದು ಹಾಂ ಈಗಲೇ ನಮಗೆ ಅತ್ಯಂತ ಸೂಕ್ತ ಯಾಕಂದರೆ ನಾವು 2 ವರ್ಷ ಕೊರೋನಾ ಕಾರಣದಿಂದ ಇದು ಕೊರೋನಾ ಬರೋಕ್ಕೆ ಮುಂಚೆನೇ ನಮ್ಮದು ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು ಇದು ಶೋಕಿವಾಲ ಈಗ ಕೊರೋನಾ ಬಂದಿದ್ದ ದಿವಸದಿಂದ ಕಾಯ್ತಾ ಇದ್ವಿ ಆದರೆ ಒಳ್ಳೆ ಶುಭಗಳಿಗೆನೇ ನನ್ನ ಪ್ರಕಾರ ಯಾಕಂದರೆ ಈಗೆಲ್ಲ ಎಲ್ಲರೂ ಕೂಡ ಇವತ್ತು ಜನತೆ ಎಲ್ಲ ಇವತ್ತು ಕುಟುಂಬ ಪರಿವಾರ ಸಮೇತ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಯಶಸ್ವಿಯಾಗಿದ್ದಾವೆ ಹಾಗಾಗಿ ಇವತ್ತು ಸೂಕ್ತವಾಗಿದೆ ಇವತ್ತು 20 KGF ಬಿಟ್ಟು ಬಿಡುಗಡೆ ನಂತರ 2 ವಾರಕ್ಕೆ ನಾವು ಬರ್ತಾ ಇದ್ದೇವೆ ಆ ದಿವಸ ತೆಲುಗು ಸಿನಿಮಾಗಳಿದ್ದಾವೆ ಏನು ಮಾಡೋದು ಅದೊಂದು ದುರಂತ ನಮ್ಮ ಕನ್ನಡ ಜನತೆ ಅನ್ಯ ಭಾಷೆ ಚಿತ್ರಗಳನ್ನ ಯಶಸ್ಸು ಮಾಡ್ತಾ ಇದ್ದಾರೆ ಆದರೂ ಅವರವರ ವ್ಯಕ್ತಿ ಸ್ವಾತಂತ್ರ್ಯ ಇರೋದ್ರಿಂದ ನಾನು ಇದ್ರ ಜೊತೆಗೆ ನಮ್ಮ ಶುದ್ಧ ಕನ್ನಡ ಚಿತ್ರಗಳನ್ನ ಅದು ಚೆನ್ನಾಗಿರೋ ಚಿತ್ರಗಳನ್ನ ಆದರೂ ನೀವು ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿ ಅವರು ತುಂಬ ನಿರೀಕ್ಷೆಯಿಂದ ಜನಗಳು ಇದನ್ನು ಬೇರೆ ಅನ್ಯ ಭಾಷೆ ಚಿತ್ರಗಳು ಯಾವಾಗಿದೆ ಯಶಸ್ಸು ಮಾಡ್ತಾರೆ ಅದಕ್ಕಿಂತ 4 ಪಟ್ಟು ಕನ್ನಡ ಚಿತ್ರವನ್ನು ಕೂಡ ಯಶಸ್ಸನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಶೋಕಿವಾಲ ಏಪ್ರಿಲ್ 29 ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಮೇಡಮ್ ಹಾಂ ಥ್ಯಾಂಕ್ ಯು ಎಲ್ರಿಗೂ ಶುಭವಾಗಲಿ ಎಲ್ಲ ನಮ್ಮ ಕನ್ನಡ ಜನತೆಗೆ ತಮ್ಮ ಮಾಧ್ಯಮದ ಮುಖೇನ ನಮ್ಮ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಪೈರಸಿಯನ್ನು ನೀವು ಅವಕಾಶ ಕೊಡಬಾರ್ದು ಪೈರಸಿ ಅವಳಿ ನಾವು ಸಿನಿಮಾ ಬಿಡುಗಡೆಗೆ ಬರೀ 3 ಗಂಟೆಗೇ ಬರ್ತಾ ಇದೆ ಯಾವುದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಎಲ್ಲ ಬರ್ತಾ ಇದೆ ದಯಮಾಡಿ ಯಾರು ಕೂಡ ಅದಕ್ಕೆ ಬೆಂಬಲ ಕೊಡದೇನೆ ಕನ್ನಡ ಚಿತ್ರಮಂದಿರಗಳಲ್ಲೇ ಕನ್ನಡ ಚಿತ್ರಗಳನ್ನು ನೋಡಿ ಇದಂತೂ ನೀವು ಯಾವ ಮಟ್ಟದ್ದಾದರೂ ನಿರೀಕ್ಷೆ ಇಟ್ಕೊಬನ್ನಿ ನಾನು ಭರವಸೆ ಕೊಡ್ತೀನಿ ನಿಮ್ಮ ನಿರೀಕ್ಷೆ ಹುಸಿ ಆಗೋಲ್ಲ ಸಂಪೂರ್ಣ ಮನರಂಜನೆ ಚಿತ್ರ ಶೋಕಿವಾಲ ಇದನ್ನು ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ